नमस्कार वीडियो नोड़ वीक्षक वीडियो निम्गेनपंद्रे ऑनलाइन अर्जी अर्जी ऑनलाइन यहाँ हाक्तार अव महितिया हेकोड़ी इवते फस्ट टाइम नानो वीडियो यूट्यूब नोड़ता ऐनमी वीडियो के सब्सक्राइब बटन का सब्सक्राइब मी बाजू घंटी बरत मेलिन घंटी बारिशिट्रपा साकु नाव ಪ್ರತಿಯೊಂದು ಹೊಸ ಹೊಸ ವಿಡಿಯೋಸ್ಗಳ ಮಾಹಿತಿಯನ್ನು ಆಗ್ತದ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತದೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಮಾಹಿತಿಯನ್ನು ಪಡೆಯಬಹುದು ಇವತ್ತು ನೋಡೋಣ ಆನ್ಲೈನ್ ಅರ್ಜಿಗಳನ್ನು ನಾವು ಯಾವ ತರ ಕಂಪ್ಯೂಟರ್ ಒಳಗೆ ಅಥವಾ ಮನೆಯಲ್ಲೇ ಕೂತ್ಕೊಂಡು ಯಾವ ತರ ಹಾಕಬಹುದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಯಾವ್ಯಾವಪ್ಪ ಅಂದ್ರೆ ನಾಡ ಕಚೇರಿ ಒಳಗೆ ಬರುವಂತ ಕಾಸ್ಟ್ ಇನ್ಕಮ್ ಆಗಿರಬಹುದು ರವಾಸಿ ಆಗಿರಬಹುದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆಗಿರಬಹುದು ಮರಣ ಜನನ ಪ್ರಮಾಣಪತ್ರ ಆಗಿರಬಹುದು ಈ ತರ ಹಲವಾರು ಇಲಾಖೆಯಿಂದ ಬರುವಂತ ಪ್ರತಿಯೊಂದಕ್ಕೆ ನೀವು ಅರ್ಜಿಯನ್ನ ಯಾವ ತರ ಹಾಕಬಹುದು ಅನ್ನೋ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮತ್ತೆ ಯಾವ ವೆಬ್ಸೈಟ್ ಒಳಗೆ ಹೋಗಿ ನಾವು ನಾಡು ಕಚೇರಿ ಒಳಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋ ಮಾಹಿತಿ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಅರ್ಧಬರ್ಧ ನೋಡಿದ್ರೆ ನಿಮಗೆ ಏನು ಗೊತ್ತಾಗುವುದಿಲ್ಲ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಕೂಡ ಮರೆಯಬಾರದು ನಾನು ಏನು ಮಾಡ್ತಾ ಇದೀನಿ ಕಂಪ್ಯೂಟರ್ ಒಳಗಡೆ ಗೂಗಲ್ ಕ್ರೋಮ್ ಮತ್ತೆ ಇಂಟರ್ನೆಟ್ ಮೊಜಿಲ್ಲಾ ಫೈರ್ಫಾಕ್ಸ್ ಇರುತ್ತೆ ನೀವು ಏನು ಮಾಡಬೇಕು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳೋಣ ಓಕೆ ಗೂಗಲ್ ಕ್ರೋಮ್ ಓಪನ್ ಮಾಡ್ತಿದಾಗ್ನೆ ನಾಡ ಕಚೇರಿ ಒಳಗಡೆ ಯಾವ ವೆಬ್ಸೈಟ್ ಇರುತ್ತೆ ನಾಡ ಕಚೇರಿ ಅಂದ್ರೆ ನಾಡ ಕಚೇರಿನ ಟೈಪ್ ಮಾಡಬೇಕು ಇಲ್ಲಿ ನೀವೇ ನಾಡ ಕಚೇರಿ ಒಳಗೆ ಕಾಸ್ಟ್ ಇನ್ಕಮ್ ಹಾಕೋರು ಇದ್ದಿರೋ ರವಾಸಿ ಹಾಕೋರು ಇದ್ದಿರೋ ಅಥವಾ ಮತ್ತೆ ಅದು ಏನೇನ್ ಇರ್ತಾವ ರೂರಲ್ ಏನೇನ ಬಹಳ ಸರ್ಟಿಫಿಕೇಟ್ ಬರ್ತಾವ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋರು ಇದ್ದಿರಲ್ಲ ಅವಾಗ ಏನು ಮಾಡಬೇಕು ಎನ್ಎ ನಾಡ ಎನ್ಎ ಅಂತ ಬರೆದ್ರೆ ಸಾಕು ನಾಡ ಕಚೇರಿ ಅಂತ ಬಂದ್ಬಿಡ್ತದೆ ಸೀದಾ ಆ ನಾಡ ಕಚೇರಿ ಬರ್ತಿದಾಗನೇ ನೀವು ಏನು ಮಾಡಬೇಕು ಈ ತರ ಒಂದು ವೆಬ್ಸೈಟ್ ಓಪನ್ ಆಗಿಬಿಡ್ತದೆ ಓಪನ್ ಆಗ್ತಿದಾಗನೇ ನಾಡ ಕಚೇರಿ ಮೇಲೆ ಹೋಗ್ಬಿಡೋದು ಆನ್ಲೈನ್ ಸೆಂಟರ್ಗಳು ನೋಡಿರಿ ನಿಮ್ಮ ಊರಾಗ ನೀವು ಸಣ್ಣ ಪುಟ್ಟ ಕೆಲಸ ಇದ್ರೂ ನಾವೇನು ಮಾಡ್ತೀವಿ ಆನ್ಲೈನ್ ಅಂಗಡಿಗೆ ಹೋಗಿ ಅರ್ಜಿ ಸಲ್ಲಿಸ್ಬಿಡ್ತೀವಿ ಅವ್ರಿಗೆ 100 ರೂಪಾಯಿ ಕೊಟ್ಟು ಹೌದಿಲ್ಲ ಅದೇ ಕೆಲಸ ನಮ್ದೆಲ್ಲ ಡಿಗ್ರಿ ಮುಗಿದಿರ್ತದೆ ಆದರೂ ಏನು ಮಾಡೋದು ಬ್ಯಾಡ್ ಲಕ್ ಒಂದು ಆನ್ಲೈನ್ ಒಳಗೆ ಅರ್ಜಿ ಹಾಕುವಷ್ಟು ನಾಲೆಜ್ ನಂಬಲ್ಲಿ ಇರುವುದಿಲ್ಲ ಹಾಗಾಗಿ ಆ ಥರ ಪ್ರತಿಯೊಂದು ನಾಲೆಜನ್ನು ತಪ್ಪಲಾರ್ದೆ ನಿಮ್ಗೆ ಕೊಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ನಾಲೆಜನ್ನು ಪಡಿತಾರೆ ವೀಕ್ಷಕರೇ ಇವತ್ತಲ್ಲ ನಾಳೆ ಯೂಸ್ ಆಗಬಹುದು ನಾಳೆ ನೀವು ಕೂಡ ಸ್ವಂತ ಒಂದು ಶಾಪ್ ಅನ್ನು ಓಪನ್ ಮಾಡ್ಕೊಂಡು ಬಿಸಿನೆಸ್ ಕೂಡ ಮಾಡಿ ನಿಮ್ಮ ಮನೆಯನ್ನು ಕೂಡ ನೀವು ನೋಡಬಹುದು ಗೊತ್ತಾಗಿದೆಯಾ ಹಾಗಾಗಿ ನಾಡ ಕಚೇರಿ ಅಂತ ಇರುತ್ತೆ ಇದನ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಆಗ್ತಿದಾನೆ ಒಂದು ವೆಬ್ಸೈಟ್ ಪೂರ್ತಿ ಅವರದ ನಾಡ ಕಚೇರಿ ಒಳಗೆ ಅಂದ್ರೆ ಅಟಲ್ ಜಿ ಜನಸೇಹಿ ಸೇವಾ ಕೇಂದ್ರ ಅಂತ ಇರುತ್ತೆ ಅಟಲ್ ಜಿ ಜನಸೇಹಿ ಕೇಂದ್ರ ಅಂತ ಇರುತ್ತೆ ಜನಸ್ನೇಹಿ ಕೇಂದ್ರ ಅಂತ ಇರುತ್ತೆ ಓಕೆನಾ ಓಪನ್ ಮಾಡ್ತಿದಾಗ್ನೆ ನಾವು ಏನು ಮಾಡಬೇಕು ಆನ್ಲೈನ್ ಒಳಗಡೆ ಅರ್ಜಿ ಹಾಕಬೇಕಾಗಿದೆ ಅಂದ್ರೆ ಈ ನಾಡ ಕಚೇರಿ ಒಳಗೆ ಇರುವಂತಹ ಸೌಲಭ್ಯಗಳ ಯಾವ್ದಕ್ಕೆ ನಾವು ಅರ್ಜಿನ ಹಾಕ್ಬೋದಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಮತ್ತೆ ಅಮೌಂಟ್ ಕೂಡ ಎಷ್ಟಿರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಒಳಗೆ ಹೋದಾಗ ಆನ್ಲೈನ್ ಅಪ್ಲಿಕೇಶನ್ ಅಂದ್ರೆ ನಾವು ಹಾಕುವಂತ ವಿಧಾನ ಇಲ್ಲಿಂದ ಹಾಕ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಸಪೋಸ್ ನೀವು ಕಾಸ್ಟ್ ಇನ್ಕಮ್ ಗೆ ಅರ್ಜಿ ಹಾಕಿ ಒಂದು ವೀಕ್ ಆಗಿರುತ್ತೆ ಅಥವಾ ಕಾಸ್ಟ್ ಇನ್ಕಮ್ ಆಗಿದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡಬೇಕಾಗಿದೆ ಕಾಸ್ಟ್ ಇನ್ಕಮ್ ಒಂದೇ ಅಲ್ಲ ಎಲ್ಲಾ ತರ ಡಾಕ್ಯುಮೆಂಟ್ಸ್ ಅನ್ನು ನೀವು ಚೆಕ್ ಮಾಡ್ಕೋಬೇಕು ಸ್ಟೇಟಸ್ ಅಂದ್ರೆ ನೀವು ಏನು ಮಾಡಬಹುದು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮಲ್ಲಿ ಇರುವಂತ ರೆಸಿಪ್ಟ್ ಒಳಗಡೆ ಏನು ಇರ್ತದಲ್ಲ ನಂಬರ್ ಆ ನಂಬರ್ ಅನ್ನು ಹಾಕಿ ಚೆಕ್ ಮಾಡಿದ್ರೆ ಆಗಿದೆಯೋ ಇಲ್ಲೋ ಅನ್ನೋದು ಕೂಡ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ನಾಡ ಕಚೇರಿ ಸರ್ಟಿಫಿಕೇಟ್ ವೆರಿಫಿಕೇಶನ್ ಕೂಡ ನೀವು ಇಲ್ಲಿಂದಾನೇ ಮಾಡಬಹುದು ನೆಕ್ಸ್ಟ್ ಲಿಸ್ಟ್ ಆಫ್ ಆನ್ಲೈನ್ ಸರ್ವಿಸ್ ಎಷ್ಟು ಆನ್ಲೈನ್ ಸರ್ವಿಸ್ ಇವರು ನಮಗೆ ನಾಡ ಕಚೇರಿ ಅವರು ಕೊಡ್ತಾರೆ ಅಂತ ಕೂಡ ನಾವು ನೋಡಬಹುದು ಮತ್ತೆ ಅದಕ್ಕೆ ಚಾರ್ಜಸ್ ಎಷ್ಟು ಹಣವನ್ನ ತಗೋತಾರೆ ಮತ್ತೆ ಎಷ್ಟು ದಿನದಲ್ಲಿ ಸರ್ಟಿಫಿಕೇಟ್ ನಾವು ಪಡೆಯಬಹುದು ಅನ್ನೋದು ಕೂಡ ಮಾಹಿತಿ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟಿದೆ ನೋಡಿ ಇಲ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರುತ್ತೆ ₹25 ಸರ್ವಿಸ್ ಚಾರ್ಜ್ ಅವರು ಕಟ್ ಮಾಡ್ಕೋತಾರೆ ನಾವು ಅವರಿಗೆ ಹಣವನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಮತ್ತೆ 7 ದಿನದಲ್ಲಿ ನಾವು ಸರ್ಟಿಫಿಕೇಟ್ ಅನ್ನು ಪಡೆಯಬಹುದು ಅಂತ ಆಗಿದೆ ನೆಕ್ಸ್ಟ್ ಈ ತರ ಹಲವಾರು ಸರ್ಟಿಫಿಕೇಟ್ ಇರುತ್ತೆ ನೋಡಿ ಕಾಸ್ಟ್ ಸರ್ಟಿಫಿಕೇಟ್ ಎಸ್ಸಿ ಎಸ್ಟಿ ಅಂತ ಇರುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಕ್ಯಾಟಗರಿ ಎ ಅಂತ ಇರುತ್ತೆ ಈ ತರ ಎಲ್ಲದಕ್ಕೂ ಕೂಡ ₹25 ಚಾರ್ಜಸ್ ಅನ್ನು ನಾವು ಅವರಿಗೆ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದು ಎಚ್ ಕೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಇದನ್ನು 30 ದಿನ ಬೇಕಾಗುತ್ತೆ ಇದು ಕಾಸ್ಟ್ ಇನ್ಕಮ್ ಗೆ 21 ದಿನ ಟೈಮಿಂಗ್ ಅವರು ತಗೋತಾರೆ 21 ದಿನದಲ್ಲಿ ನಾವು ಸರ್ಟಿಫಿಕೇಟ್ ಅನ್ನು ಪಡೆಯಬಹುದು ಅದು ವರ್ಕಿಂಗ್ ಡೇಸ್ ಒಳಗಡೆ ಗೊತ್ತಾಗಿದೆಯಾ ಈ ತರ ಹಲವಾರು ಆಫೀಸ್ ಒಳಗೆ ನೀವು ನೋಡ್ಕೊಂಡ್ಬಿಡ್ಬೋದು ಅಂದ್ರೆ ಸರ್ವಿಸ್ಗಳನ್ನ ನೋಡ್ಕೊಂಡ್ಬಿಡ್ಬೋದು ಎಷ್ಟು ಸರ್ವಿಸ್ ಕೊಡ್ತಾರೆ ಅನ್ನೋದು ನಿಮ್ಗೆ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಲಾಸ್ಟ್ 30 ಸರ್ವಿಸ್ ಅವರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕೊಡ್ತಾರೆ ಎಷ್ಟು ಲಾಸ್ಟ್ 30 ಸರ್ವಿಸ್ ಅನ್ನ ನಾವು ನೋಡ್ಬೋದು ಇವೆಲ್ಲ ಸರ್ವಿಸ್ಗಳು ನಮ್ಗೆ ನಾಡು ಕಚೇರಿ ಒಳಗೆ ಸಿಗುತ್ತೆ ಇವೆಲ್ಲದಕ್ಕೂ ಕೂಡ ನೀವು ಏನ್ ಮಾಡ್ಬೋದು ಆನ್ಲೈನ್ ಒಳಗಡೆ ಅರ್ಜಿಯನ್ನ ಸಲ್ಲಿಸಬಹುದು ನಾನೇನ್ ಮಾಡ್ತಾ ಇದ್ದೀನಿ ಇವಾಗ ಆನ್ಲೈನ್ ಒಳಗೆ ಅರ್ಜಿಯನ್ನ ಯಾವ ತರ ಹಾಕ್ಬೋದು ಕಾಸ್ಟ್ ಇನ್ಕಮ್ ಗೆ ಯಾವ ತರ ಅಪ್ಲೈ ಮಾಡಬಹುದು ಅನ್ನೋ ತಿಳಿಸ್ಕೊಡ್ತಾ ಇದ್ದೀನಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿಂದ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಇದರ ಮೇಲೆ ಫ್ರೆಶ್ ಮಾಡಿ ಫ್ರೆಶ್ ಮಾಡ್ತಿದಾಗನೇ ಒಂದು ನಮಗೆ ಪೇಜ್ ಓಪನ್ ಆಗಿಬಿಡ್ತದೆ ಪೇಜ್ ಓಪನ್ ಆಗ್ತಿದಾನೆ ಆ ಪೇಜ್ ಒಳಗೆ ಏನು ಮಾಡಬೇಕು ನೀವು ಯಾರ ಅರ್ಜಿಯನ್ನು ಹಾಕಬೇಕಾಗಿದೆಯೋ ಅವರಲ್ಲಿ ಇರುವಂತ ಅವರ ಕಡೆ ಇರುವಂತ ಫೋನ್ ನಂಬರ್ ಅನ್ನು ಫ್ರೆಶ್ ಮಾಡಿ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಹಾಕಿದಾಗ ಪೇಜನ್ನು ಕಂಟಿನ್ಯೂ ಮಾಡಬಹುದು ತೋರಿಸ್ತೀನಿ ನಾನು ಹಾಕಿ ಕೂಡ ನಿಮಗೆ ತೋರಿಸಿ ಅದನ್ನೆಲ್ಲ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ
ಓಕೆ ಈ ತರ ಓಪನ್ ಆಗುತ್ತೆ ಓಪನ್ ಆಗ್ತಾ ಇದೆ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ಬಫರಿಂಗ್ ಕೂಡ ಆಗ್ತಾ ಇರುತ್ತೆ ಇವಾಗ ಓಪನ್ ಆಗಿಬಿಡ್ತಿದೆ ಏನು ನಾಡ ಕಚೇರಿ ಅಂತ ಈ ತರ ಓಪನ್ ಆಗಿರುತ್ತೆ ಮತ್ತೆ ಇಲ್ಲಿ ಗೆಟ್ ಓಟಿಪಿ ಅಂತ ಇರುತ್ತೆ ಇಲ್ಲಿ ನೀವು ಫೋನ್ ನಂಬರ್ ಕೂಡ ಆಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆ ಫೋನ್ ನಂಬರ್ ಗೆ ಬರುವಂತ ಓಟಿಪಿ ಅನ್ನು ಇಲ್ಲಿ ಹಾಕಿಬಿಟ್ಟು ನೀವು ಏನು ಮಾಡಬೇಕು ಇಲ್ಲಿ ಲಾಗಿನ್ ಅಂತ ಬರುತ್ತೆ ಗೆಟ್ ಓಟಿಪಿ ಅಂತ ಬರುವುದಿಲ್ಲ ಇಲ್ಲಿ ನಾನು ನನ್ನ ಕಡೆ ಇರುವಂತ ಒಂದು ಕಸ್ಟಮರ್ ಫೋನ್ ನಂಬರ್ ಕೂಡ ನಾನು ಆಡ್ ಮಾಡ್ತಾ ಇದೀನಿ नेक्स्ट गेट ओटीपी मेले फ्रेश साकु इवग नहीं कोट्टिरुवंत नंबरिगे ओंदु ओटीपी बंदिरुत्ते आ ओटीपी अन्नु नीवु एनु माडबेकागुत्ते इल्लि जनरेट माडबेकु बंदिरुत्ते ओटीपी आ ओटीपी अन्नु नीवु इल्लि हाकबेकागुत्ते ओटीपी आगिदेया ओके लॉगिन अंत फ्रेश माडिबिट्रे साकु इवग नावु एनु माडबहुदु होम पेज अन्नु नोडबहुदु आन्लैन अप्लिकेशन हाकुवंत ओंदु पेज नमगे इवग ओपन आगुत्ते वेट माडबेकु ओके नोड़ा पेज ओपन आगते ओपन आगे नोड़बाद लॉगिन ईडी अंत फोन नंबर हाकि फोन नंबर लॉगिन ईडी मेले नमेन ओपन आगे नाड़ कचेरी पेज ना नोडकोबिडबहुदु ना न्यू रिक्वेस्ट अंदर ऐन अप्लिकेशन हाकोरी अप्लिकेशन हाकबहुद यू अग्रिकल्चर सर्विस हाकिया कॉस्ट सर्टिफिकेट हाकिया क्रॉप सर्टिफिकेट हाकिया अथवा इनकम सर्टिफिकेट यहा सर्टिफिकेट हाकिया यह तरह पेज ओपन नाबू इप्लिकेशन ಹಾಕಬಹುದು ನನಗೆ ಏನು ಮಾಡಬೇಕಾಗಿದೆಯಾ ಕಾರ್ಡ್ ಸರ್ಟಿಫಿಕೇಟ್ ಹಾಕಬೇಕಾಗಿದೆ ನಾನು ಕಾರ್ಡ್ ಸರ್ಟಿಫಿಕೇಟ್ ಮೇಲೆ ಅಪ್ಲೈ ಮಾಡಿಬಿಡ್ತೀನಿ ಓಕೆ ಅಪ್ಲೈ ಮಾಡ್ತಿದ್ದಾನೆ ಇವಾಗ ಕಾರ್ಡ್ ಸರ್ಟಿಫಿಕೇಟ್ ಒಂದು ಪೇಜ್ ಕೂಡ ಓಪನ್ ಆಗಿಬಿಡುತ್ತೆ ಈ ತರ ಓಪನ್ ಆದಾಗ ನಾವು ಏನು ಮಾಡ್ತೀವಿ ಇಲ್ಲಿ ಕೇಳುತ್ತೆ ಅದು ಏನಂತ ಕೇಳ್ತಪ್ಪ ಅಂದ್ರೆ ನೀವು ರೇಷನ್ ಕಾರ್ಡ್ ನಂಬರ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಅಂದ್ರೆ ನೀವು ಆಧಾರ್ ಕಾರ್ಡ್ ಇದೆ ಅಂತ ಹೇಳಿ ನೀವು ಏನು ಮಾಡಬೇಕು ಇಲ್ಲಿ ಫ್ರೆಶ್ ಮಾಡ್ಕೋಬೇಕು ಫ್ರೆಶ್ ಮಾಡ್ತಿದಾನೆ ನೀವು ಏನು ಮಾಡುತ್ತೆ ಆಧಾರ್ ಕಾರ್ಡ್ ಅನ್ನು ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡಬಹುದು ಈ ತರ ಒಂದು ಪೇಜ್ ಓಪನ್ ಆಗಿಬಿಡುತ್ತೆ ಓಪನ್ ಆಗ್ತಿದಾನೆ ನೀವು ಏನು ಮಾಡಬೇಕು ಇಲ್ಲಿಂದ ಯಾವ ಯಾವ ಕ್ಯಾಟಗರಿ ಇದೆ ಅನ್ನೋದು ಕೂಡ ನೀವು ಕಂಪ್ಲೀಟ್ ಆಗಿ ಹಾಕಬೇಕಾಗುತ್ತೆ ನಾನು ಇಲ್ಲಿ ಹಾಕ್ತಾ ಇದೀನಿ ಒಂದು ಕಸ್ಟಮರ್ ಇರುವಂತ ಒಂದು ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ತಾ ಇದೀನಿ ಓಕೆ ಆಧಾರ್ ಐಡಿ ನಂಬರ್ ಕೂಡ ನೀವು ಹಾಕಬೇಕಾಗುತ್ತೆ ಓಕೆ ನೆಕ್ಸ್ಟ್ ಬರ್ತಿದಾಗನೇ ರೂರಲ್ ಆರ್ಬನ್ ಹಳ್ಳಿ ಇತ್ತು ಅಂದ್ರೆ ನೀವು ರೂರಲ್ ತಗೋಬಹುದು ಸಪೋಸ್ ಆರ್ಬನ್ ಅಂದ್ರೆ ಸಿಟಿಯಲ್ಲಿ ಇತ್ತು ಅಂದ್ರೆ ಆರ್ಬನ್ ತಗೋಬಹುದು ಕನ್ನಡದೊಳಗೆ ಬೇಕಾಗಿತ್ತು ಅಂದ್ರೆ ಕನ್ನಡ ತಗೊಳ್ಳಿ ಇಂಗ್ಲಿಷ್ ಅಲ್ಲಿ ಬೇಕಾಗಿತ್ತು ಅಂದ್ರೆ ಇಂಗ್ಲಿಷ್ ಅನ್ನು ನೀವು ಅಪ್ಲೈ ಮಾಡಬಹುದು ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ಇದನ್ನು ಕೂಡ ತಗೋತಾ ಇದೀನಿ ತಾಲೂಕು ಮತ್ತೆ ಗ್ರಾಮ ಯಾವ ಗ್ರಾಮ ಬರುತ್ತೆ ಅನ್ನೋದು ಕೂಡ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡೋಣ ಹುಬ್ಬಳ್ಳಿ ಬಂದ್ಬಿಟ್ಟು ಸಿಂಧಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿಂದ ಯಾವ ಊರಿಂದ ಅಪ್ಲೈ ಮಾಡ್ತಾ ಇದ್ದೀರಿ ಆ ಊರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಆಗಿದ್ಯಾ ಇಷ್ಟೆಲ್ಲ ಆಗ್ತಿದ್ರೆ ನೀವು ಏನು ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ನೇಮ್ ಕೂಡ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ನೇಮ್ ಕನ್ನಡದೊಳಗೂ ಕೂಡ ನೀವು ಹಾಕಬಹುದು ಇಲ್ಲ ಇಂಗ್ಲಿಷ್ ಒಳಗೂ ಕೂಡ ಹಾಕಬಹುದು ನಾನು ಇಂಗ್ಲಿಷ್ ಅಲ್ಲೇ ಹಾಕಿಬಿಡ್ತೀನಿ ಓಕೆನಾ ಕನ್ನಡದೊಳಗೂ ಕೂಡ ಟೈಪಿಂಗ್ ಮಾಡ್ಕೊಂಡ್ಬಿಡಬಹುದು ಓಕೆನಾ ಟೈಪ್ ಮಾಡ್ತಾ ಇದೀನಿ ಟೈಪ್ ಮಾಡ್ತಿದಾನೆ ನೀವು ಏನು ಮಾಡಬೇಕು ಇಲ್ಲಿಂದ ಇಂಗ್ಲಿಷ್ ಒಳಗಡೆಂತ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ಕನ್ನಡದೊಳಗೂ ಕೂಡ ನೀವು ಮಾಡಬಹುದು ಡೋಂಟ್ ವರಿ ಏನು ಇದು ಇಲ್ಲ ಏನು ಅಷ್ಟೊಂದು ಡಿಫರೆಂಟ್ ಏನಿಲ್ಲ ಬಟ್ ಟೈಪಿಂಗ್ ಮಾಡೋದು ಲ್ಯಾಪ್ಟಾಪ್ ಅಲ್ಲಿ ನುಡಿಯನ್ನು ಓಪನ್ ಮಾಡ್ಕೊಂಡು ಟೈಪ್ ಮಾಡಬೇಕಾಗುತ್ತೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಓಕೆನಾ ಅದನ್ನು ಕೂಡ ಗೊತ್ತಾಗ್ಬಿಡ್ಲಿ ಓಕೆ ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ಹೆಸರು ಇಲ್ಲೆಲ್ಲ ವಿಲೇಜ್ ಮತ್ತೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಪ್ರತಿಯೊಂದು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ಟೈಪ್ ಅನ್ನು ಮಾಡಬೇಕಾಗುತ್ತೆ ಇಂಗ್ಲಿಷ್ ಒಳಗೆ ಹಾಕೋದು ಬೇಕಾಗಿಲ್ಲ ನೆಕ್ಸ್ಟ್ ಇಲ್ಲಿಂದ ಯಾವುದು ಪ್ರವರ್ಗ ಏ ಯಾವ ಕಾಸ್ಟ್ ನಿಮ್ಮ ಕಾಸ್ಟ್ ಯಾವ ಕಾಸ್ಟ್ ಗೆ ನೀವು ಅಪ್ಲೈ ಮಾಡ್ತಾ ಇದೀರ ಅನ್ನೋದು ಕೂಡ ಬೇಕಾಗುತ್ತೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡಗಳು ಪರಿಶಿಷ್ಟ ಜಾತಿ ಪ್ರವರ್ಗ 2B ಅಂತ ಇರುತ್ತೆ ಇದರಲ್ಲಿ ನಿಮ್ಮದು ಯಾವುದು ಬರುತ್ತೆ ಅದನ್ನ ನೀವು ಅಪ್ಲೈ ಮಾಡ್ಕೋಬೇಕು ಓಕೆ ಅಪ್ಲೈ ಮಾಡ್ತಿದಾನೆ ಇಷ್ಟೆಲ್ಲ ಆದ್ಮೇಲೆ ನಾವು ಏನು ಮಾಡಬೇಕು ಇಲ್ಲಿಂದ ಇಲ್ಲಿ ಅಪ್ಲಿಕೇಶನ್ ನೇಮ್ ಅಂತಾನೂ ಕೂಡ ಇರುತ್ತೆ ಅಷ್ಟೇನಾ ನಾವು ಅಪ್ಲೈ ಮಾಡೋಣ ಇಲ್ಲಿ ಇನ್ನೊಂದು ಚೆಕ್ ಬಾಕ್ಸ್ ಇರುತ್ತೆ ಇದು ಅಪ್ಲೈ ಆಗುತ್ತಾ ನೋಡೋಣ ಅಪ್ಲೈ ಯಾವಾಗ ಆಗುತ್ತೆ ಅಂದ್ರೆ ನಾವು ಇಲ್ಲಿ ಪ್ರಿಂಟ್ ಚಾನೆಲ್ ಅಂತ ಇರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಇಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಹೆಸರು ಕೂಡ ಟೈಪ್ ಮಾಡಿ ಅಂತ ಹೇಳ್ತಾ ಇದೆ ಅದು ನಾನು ಒಂದು ವಾಯ್ಸ್ ರಿಕಗ್ನಿಷನ್ ಒಳಗೆ ಹೋಗಿ ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ಹೆಸರನ್ನ ಟೈಪ್ ಮಾಡ್ಕೋತಾ ಇದೀನಿ ಡೈರೆಕ್ಟ್ ಆಗಿ ಅಲ್ಲಿ ಟೈಪ್ ಮಾಡಿ ತಂದು ಇಟ್ಬಿಡ್ತೀನಿ ಓಕೆನಾ ಓಕೆ ರವಿಕುಮಾರ್ ओके रविकुमार हेसर नानेन ई नाड कचेरी वेबसाइट तंदु इले फ्रेश ओके कूड़ा रविकुमार अंत इट्कोबिड्तीनि एल्लदक्कू ओके इल्लिनू कूड़ा रविकुमार अंत इट्कोबिड्तीनि ओके अल्लि बरुवुदिल्ल बिडि इंग्लिश ओळगे बेकागुत्ते एंटायर अप्लिकेशन नेम इन इंग्लिश अंत इरुत्ते रविकुमार अंत नानु इट्बिड्तीनि ओके नेक्स्ट इल्लिंद प्रिंट कॉन्सेंटेंट अंत इरुत्ते इदन्न ओपन माड्कोळ्ळोण इल्लि निम्म आधार कार्ड नंबर कूड़ा नीवु अप्लै माडबेकागुत्ते ಇಷ್ಟೆಲ್ಲ ಆದ್ಮೇಲೆ
ಓಕೆ ಆಗಿದೆಯಾ ಆಗ್ತಿದ್ದಾನೆ ಇದೇನಿಲ್ಲ ಜಿ ಎಸ್ ನಂಬರ್ ಏನು ಅಷ್ಟೇನು ಅವಶ್ಯಕತೆ ಇಲ್ಲ ಅದನ್ನು ಬಿಟ್ಬಿಡಿ ಓಕೆ ಮತ್ತೆ ಅದು ಹುಡ್ಕೋತೊಂಟ್ರಿ ಅಂತೀನಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ತಿದ್ದಾನೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಅದನ್ನ ನೀವೇನು ಮಾಡಬೇಕು ರೀಅಪ್ಲೋಡ್ ಮಾಡ್ಕೋಬೇಕು ಆ ಸರ್ಟಿಫಿಕೇಟ್ ಡೌನ್ಲೋಡ್ ಆದ ನಂತರ ರೀಅಪ್ಲೋಡ್ ನೀವು ಮಾಡಬೇಕಾಗುತ್ತೆ ನೋಡಿ ಈ ತರ ಒಂದು ಸರ್ಟಿಫಿಕೇಟ್ ಇರುತ್ತೆ ಇದನ್ನ ಪ್ರಿಂಟ್ ತೆಗೆದು ನೀವೇನು ಮಾಡಬೇಕು ವಾಪಸ್ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ ಇದೆಲ್ಲ ಆದ್ಮೇಲೆ ನಾವು ಏನು ಮಾಡಬೇಕು ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸರ್ಟಿಫಿಕೇಟ್ ಆಗಿದೆಯಾ ಅಂತ ಹೇಳಿ ಮುಂದೆ ನೆಕ್ಸ್ಟ್ ಕ್ಲಿಯರ್ ಕೂಡ ನೀವು ಮಾಡ್ಕೊಂಡ್ಬಿಡಬಹುದು ಓಕೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಿದಂಗನೆ ಆಲ್ರೆಡಿ ಅದರೊಳಗೆ ಇರುವಂತ ಏನಾದರೂ ಹೆಸರುಗಳ ಮೇಲೆ ನಮ್ಮ ಹೆಸರು ಮೇಲೆ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಓಪನ್ ಆಗಿರುತ್ತೆ ಇಲ್ಲ ಅಂದ್ರೆ ಓಪನ್ ಆಗಿರೋದಿಲ್ಲ ಇಲ್ಲಿಂದಾನೆ ಪ್ರಿಂಟ್ ತಗೊಂಡು ನೀವು ಏನು ಮಾಡಬಹುದು ಅದಾದ ಮೇಲೆ ನೀವು ಏನು ಮಾಡಬೇಕು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದನ್ನ ಮೊದಲು ಪ್ರಿಂಟ್ ತಗೋಬೇಕು ಅದಾದ ಮೇಲೆ ಅದನ್ನ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಇದೆಲ್ಲ ಆಗಿದೆಯಾ ಒಪ್ಪಿಗೆ ಪ್ರಮಾಣಪತ್ರ ಆದ ಮೇಲೆ ಇದನ್ನ ಪ್ರಿಂಟ್ ತಗದು ಅದಾದ ಮೇಲೆ ನಾವು ಇದನ್ನ ರೀ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಆಗಿದೆಯಾ ನೆಕ್ಸ್ಟ್ ಆಗ್ತಿದಂಗನೆ ನೀವು ಏನು ಮಾಡಬಹುದು ಇಲ್ಲಿಂದ ಪ್ರಿಂಟ್ ಕೂಡ ಪಡೆಯಬಹುದು ಇದರದು ಪ್ರಿಂಟ್ ಕೂಡ ಪಡೆಕೊಂಡು ಅದಾದ ಮೇಲೆ ನಾವು ಏನು ಮಾಡಬೇಕು ಇದರ ಮುಂದಿಂದು ಕೂಡ ಇದೇ ತರ ಸೇಮ್ ಇರುತ್ತೆ ಬಹಳ ಈಜಿಯಾಗಿ ಇರುವಂತದ್ದು ನೀವು ಏನು ಮಾಡಬೇಕು ಅದನ್ನ ಅರ್ಜಿಯನ್ನ ಸಲ್ಲಿಸಬಹುದು ಗೊತ್ತಾಗಿದೆಯಾ ಮತ್ತೆ ಇದರ ಒಳಗಡೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಂದ್ರೆ ಮತ್ತೆ ಇನ್ನೊಂದರ ಒಳಗನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದಪ್ಪ ಅಂದ್ರೆ ಭೂಮಿ ಅಂತ ಇರುತ್ತೆ ಆ ಭೂಮಿ ಒಳಗನು ಕೂಡ ನೀವು ಒಂದು ವೆಬ್ಸೈಟ್ ಅದು ಅದರೊಳಗನು ಕೂಡ ಬಹಳ ಈಜಿ ಆಗಿರುತ್ತೆ ಅದರೊಳಗನು ಕೂಡ ನೀವು ಪ್ರತಿಯೊಂದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇದರೊಳಗಡೆ ಇಷ್ಟನ್ನ ನೀವು ನೋಡ್ಕೊಳ್ಳಿ ಅದಾದ ಮೇಲೆ ನಾನು ಕಂಪ್ಲೀಟ್ ಆಗಿನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗಿದೆಯಾ ಮೊದಲು ಇದನ್ನ ಇಷ್ಟನ್ನ ಕಲ್ತುಕೊಂಡ್ಬಿಡಿ ಅದಾದ ಮೇಲೆ ಮುಂದಿನ ಪ್ರೊಸೀಜರ್ ಕೂಡ ಯಾವ ತರ ಹಾಕಬಹುದು ಅನ್ನೋ ಮಾಹಿತಿ ಕೂಡ ನಿಮಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಗೊತ್ತಾಗಿದೆಯಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ